ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಗಂಡನ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಹೆಂಡತಿ ಮಗು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹೆಬ್ಬೂರು ಹೋಬಳಿ ಮಾರನಹಟ್ಟಿಯಲ್ಲಿ ನಡೆದಿದೆ. ಗಂಡ ಹಾಗೂ ಆತನ ಮನೆಯವರ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ ಹೆಂಡತಿ ಮತ್ತು ಮಗು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ಮಾರನಹಟ್ಟಿಯಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಶರಣಾದವರು ರಾಧಾ ಹಾಗೂ ಆಕೆಯ 3 ವರ್ಷದ ಮಗ ಹಿತೇಶ್ ಎಂದು ತಿಳಿದುಬಂದಿದೆ. ಕಳೆದ 6 ವರ್ಷದ ಹಿಂದೆ ಮಾರನಹಳ್ಳಿಯ ನಾಗರಾಜಪ್ಪ ಎಂಬ ಆತನಿಗೆ ರಾಧಾ ಅವರನ್ನ ಕೊಟ್ಟು ವಿವಾಹ ಮಾಡಲಾಗಿತ್ತು. ಮೊದಲು ಚೆನ್ನಾಗಿ ಸಂಸಾರ ನಡೆಸಿದ್ದ ನಾಗರಾಜಪ್ಪ ಬರುಬರುತ್ತಾ ವರದಕ್ಷಿಣೆ ತರುವಂತೆ ಪೀಡಿಸುತ್ತಿದ್ದ. ಇದರಿಂದ ಮನನೊಂದ ರಾಧಾ ತಮ್ಮ ಮಗನಿಗೂ ವಿಷ ಕುಡಿಸಿ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಕ್ಷಿಣೆ ತಾಂಬ ಅಂತ ಕಿರುಕುಳ ಕೊಟ್ಟು ಮಧ್ಯರಾತ್ರಿ ಬಂದು ಮಾನಭಂಗ ಮಾಡಿ ಹೊಡೆದು ಬಡ್ದು ನೀನ್ ಯಾಕಿದ್ದೀಯ, ನೀ ವಿಷ ಕುಡಿಸಾಯೆ, ನನ್ ಮುಂದೆ ಬದುಕಿರ್ಬೇಡ ಕಣೆ ಅಂತೇಳಿ ಮಾನಭಂಗ ಮಾಡಿ ಎಲ್ಲ ಒಂದು 10-12 ಜನ ಹೊಡೆದು ನೀನ್ ಯಾವತ್ತಿದ್ರು ನೀನೇನ್ ತಂದಿದ್ದೇವ ತತ್ತವಾಗ ಕಿರುಕುಳ ತಾ ಇನ್ನ ವರದಕ್ಷಿಣೆ ತಾಂಬರೆ ಮನೆ ಕಟ್ಸಿರೋ ಸಾಲದ ನಾನು ಇನ್ನೇ ಹೇಳ್ತಾರ ನಮ್ಮ ಅಪ್ಪ ಬಡವ ಎಲ್ಲಿಂದ ತತ್ತೋನು ಅಂದ್ರೆ ಏನ್ ನಿಮ್ಮಪ್ಪ ಬಡವ ಇಲ್ಲ ಶ್ರೀಮಂತ ತಾಂಬೋಗ ನಿನ್ನವ ಅಂತೇಳಿ ನಾನು ಎಲ್ಲ ಕೊಡೋದೆಲ್ಲ ಕೊಟ್ರು ಮಧ್ಯರಾತ್ರಿ ಬಂದು ನನ್ನ ಮಗಳನ್ನ ಹೊಡೆದು ಬಡ್ದು ಅವಮಾನ ಮಾಡಿ ನನಗೆ ಮಗ ತೋರಿಸ್ಬೇಡ ವಿಷ ಕುಡಿಸ್ತಾಯೆ ಅಂತೇಳಿ ಹೊಡೆದು. ರಾಧಾರ ತಂದೆ ದೊಡ್ಡಯ್ಯ ನೀಡಿದ ದೂರಿನ ಮೇರೆಗೆ ತುಮಕೂರು ಮಹಿಳಾ ಠಾಣೆಯಲ್ಲಿ 9 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಪಾವಗಡ ತಾಲೂಕಿನ ಚನ್ನಕೇಶವಪುರದಲ್ಲಿ ಚನ್ನಕೇಶವ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ಚನ್ನಕೇಶವಪುರದಲ್ಲಿ ಶ್ರೀ ಚನ್ನಕೇಶವ ಬ್ರಹ್ಮರಥೋತ್ಸವ ಅಂಗವಾಗಿ ಕೆಸರು ಕಂಬ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಪ್ರಾಂತ್ಯದಲ್ಲಿ ಕೆಸರು ಕಂಬ ಸ್ಪರ್ಧೆಯನ್ನ ಉಟ್ಲು ಪರಿಷೆ ಎನ್ನುತ್ತಾರೆ. ಈ ಕೆಸರು ಕಂಬ ಸ್ಪರ್ಧೆಯನ್ನ ಸುತ್ತಮುತ್ತಲ ಗ್ರಾಮದ ಜನರು ಆಗಮಿಸಿ ಕಣ್ತುಂಬಿಕೊಳ್ಳುತ್ತಾರೆ. ಕೆಸರು ಕಂಬ ಆಟ ಇತರ ಆಟಗಳಿಗಿಂತ ವಿಭಿನ್ನವಾಗಿರುತ್ತದೆ, ನೋಡಲು ಮನೋಹರವಾಗಿರುತ್ತದೆ. ಕಂಬ ಇರಲು ಯುವಕರ ತಂಡ ಉದ್ದನೆಯ ಕೋಲು ಹಿಡಿದು ಉತ್ಸಾಹದಿಂದ ಕಣಕ್ಕೆ ಬರುತ್ತಾರೆ. ಜನತೆ ಹರ್ಷೋದ್ಗಾರದೊಂದಿಗೆ ಸ್ವಾಗತಿಸುತ್ತಾರೆ. ನಂತರ ವಾದ್ಯ ಮೇಳಗಳೊಂದಿಗೆ ಆಗಮಿಸಿದ ಗ್ರಾಮದ ಮುಖಂಡರು ಪೂಜೆ ಸಲ್ಲಿಸಿ ನಂತರ ಸ್ಪರ್ಧೆಗೆ ಚಾಲನೆ ನೀಡುತ್ತಾರೆ. ಮೇಲೆ ಕೂತ ವ್ಯಕ್ತಿ ಹಗ್ಗದ ಸಹಾಯದಿಂದ ಬಿಟ್ಟ ಕಾಯಿಯನ್ನ ಹೊಡೆಯಲು ನಾಮುಂದು ತಾಮುಂದು ಎಂದು ಯುವಕರು ಸ್ಪರ್ಧೆಗೆ ಇಳಿಯುತ್ತಾರೆ. ಒಂದೆಡೆ ಕಾಯಿ ಹೊಡೆಯಲು ಯುವಕರು ಪ್ರಯತ್ನಿಸಿದರೆ ಇನ್ನೊಂದೆಡೆ ಗೊಲ್ಲಗೂಡ ಅದನ್ನ ತಪ್ಪಿಸಲು ಅತ್ತಿಂದಿತ್ತ ಅಲುಗಾಡಿಸಿ ಯುವಕರಿಗೆ ಸವಾಲೆಸೆಯುತ್ತಾನೆ. ಪ್ರೇಕ್ಷಕರು ಯುವಕರಿಗೆ ಕಾಯಿ ಹೊಡೆಯುವಂತೆ ಸಿಳ್ಳೆ ಚಪಾಳಿಯೊಂದಿಗೆ ಪ್ರೇರೇಪಿಸುತ್ತಾರೆ. ಯುವಕರು ಕಾಯಿ ಹೊಡೆದ ಮೇಲೆ ಕಂಬ ಹತ್ತುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಯುವಕರು ಒಬ್ಬರ ಕೈಯನ್ನ ಮತ್ತೊಬ್ಬರು ಹಿಡಿದು ಕಂಬ ಹತ್ತುವವರಿಗೆ ಆಸರಿಯಾಗಿರುತ್ತಾರೆ. ಆದರೆ ಜಾರು ಕಂಬ ಹತ್ತಲು ಯುವಕರು ಹರಸಾಹಸ ಪಡ್ತಿರ್ತಾರೆ. ಅರ್ಧ ಭಾಗ ಹತ್ತಿ ಅಲ್ಲಿಂದ ಯುವಕರು ಜಾರಿ ಬೀಳುತ್ತಿದ್ದ ದೃಶ್ಯ ಮೈ ನವಿರೇಳಿಸುವಂತೆ ಮಾಡುತ್ತದೆ. ಕಂಬದ ಮೇಲೆ ಕುಳಿತ ವ್ಯಕ್ತಿ ಯುವಕರು ಕಂಬ ಹತ್ತದಂತೆ ಹರಳೆಣ್ಣೆ ಲೋಳೆ ರಸ ಮಿಶ್ರಿತ ನೀರನ್ನ ಯುವಕರ ಮೇಲೆ ಎರಚುತ್ತಾರೆ. ಒಂದು ತಾಸಿನ ಸೆಣಸಾಟದ ನಂತರ ತಂಡದ ಯುವಕರು ಸಹಕಾರ ನೆರೆದಿದ್ದ ಜನರ ಪ್ರೋತ್ಸಾಹದೊಂದಿಗೆ ಕಂಬವೇರಿ ಕಟ್ಟಿದ್ದ ತೆಂಗಿನಕಾಯಿಯನ್ನ ಹೊಡೆದು ಯೂತಕ್ಕಿದ್ದ ಸಂಭ್ರಮವನ್ನ ಯುವಕರು ಆಚರಿಸುತ್ತಾರೆ. ಇಂತಹ ವಿಭಿನ್ನ ಆಚರಣೆಯಿಂದಾಗಿ ಕೆಸರು ಕಂಬ ಸ್ಪರ್ಧೆ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಕುಣಿಗಲ್ ತಾಲೂಕು ಹೇರೂರಿನಲ್ಲಿ ಓವರ್ ಹೆಡ್ ಟ್ಯಾಂಕ್ ಶಿಥಿಲಗೊಂಡಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ತಿರುಗಿಯೂ ನೋಡುತ್ತಿಲ್ಲ.
ಗ್ರಾಮದ ಜನತೆಗೆ ನೀರು ಪೂರೈಕೆ ಮಾಡುತ್ತಿರುವ ಕುಡಿಯುವ ನೀರು ಪೂರೈಕೆ ಓವರ್ ಹೆಡ್ ಟ್ಯಾಂಕ್ ಶಿಥಿಲಗೊಂಡು ಟ್ಯಾಂಕ್ ಅಕ್ಕಪಕ್ಕದ ಜನರ ನೆದೆಗೆಡಿಸುತ್ತಿದ್ದು ಶಿಥಿಲವಾದ ಟ್ಯಾಂಕ್ ತೆರವುಗೊಳಿಸಿ ಅಕ್ಕಪಕ್ಕದ ಜನರ ನೆಮ್ಮದಿ ಕಾಪಾಡುವ ಜೊತೆಯಲ್ಲಿ ಮನೆಗಳ ರಕ್ಷಣೆ ಮಾಡುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸೇರಿದಂತೆ ತಾಲೂಕು ಆಡಳಿತಕ್ಕೂ ಮನವಿ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಹೇರೂರು ಗ್ರಾಮ ಪಂಚಾಯಿತಿಯ ಹೇರೂರು ಗ್ರಾಮದಲ್ಲಿನ ಸುಮಾರು 1,000 ಜನತೆಗೆ ನೀರುಣಿಸಲು ಸುಮಾರು 30 ವರ್ಷಗಳ ಹಿಂದೆ ಮಾಜಿ ಸಚಿವ ವೈಕೆ ರಾಮಯ್ಯ ಅವರು ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿದರು. 30 ವರ್ಷಗಳ ನಂತರ ಸಮರ್ಪಕ ನಿರ್ವಹಣೆ ಇಲ್ಲದೆ ಟ್ಯಾಂಕ್ನ ಪಿಲ್ಲರ್ಗಳ ಸಿಮೆಂಟ್ ಕಳಚಿ ಕಂಬಿಗಳು ಆಸ್ತಿ ಪಂಜರದಂತೆ ಕಾಣುತ್ತಿದ್ದರೆ ಟ್ಯಾಂಕ್ನಲ್ಲಿ ನೀರು ಸರಬರಾಜು ಮಾಡುವ ಕಾರಣ ತೂಕಕ್ಕೆ ಒಂದು ಬದಿಯ ಪಿಲ್ಲರ್ಗಳು ಮುರಿದ ಹಾಗೆ ಕಚ್ಚಿ ಕುಳಿತಿವೆ. ಇನ್ನು ಬಹುತೇಕ ಪಿಲ್ಲರ್ಗಳು ಕಂಬಿಗಳು ತ್ರಾಣ ಕಳೆದರಿಕೊಂಡು ಟ್ಯಾಂಕ್ ಉರುಳಿ ಬೀಳಲು ದಿನ ಎಣಿಸುವಂತಾಗಿದೆ. ಟ್ಯಾಂಕ್ನ ಸುತ್ತಲೂ ಹತ್ತಾರು ಜನವಸತಿ ಮನೆಗಳಿವೆ. ಮನೆಯವರು ಗ್ರಾಮ ಪಂಚಾಯಿತಿಗೆ ತಾಲೂಕು ಆಡಳಿತಕ್ಕೂ ಮನವಿ ನೀಡಿದರೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಲವಾರು ಬಾರಿ ಭೇಟಿ ನೀಡಿ ಹೋಗಿದ್ದರೂ ಟ್ಯಾಂಕ್ ತೆರವುಗೊಳಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಟ್ಯಾಂಕ್ ನೆರೆಹೊರೆಯ ಮನೆಯವರ ನಿದ್ದೆಗೆಡಿಸಿದೆ. ಟ್ಯಾಂಕ್ ಪಕ್ಕದಲ್ಲೇ ಮನೆ ಮಾಡಿಕೊಂಡಿರುವ ಭೀಮಯ್ಯ ಸಾಲ ಸೋಲ ಮಾಡಿ ಮನೆ ಕಟ್ಟಿಕೊಂಡಿದ್ದೇವೆ. ದಿನಾಲೂ ರಾತ್ರಿ ಟ್ಯಾಂಕಿನ ಸಿಮೆಂಟ್ ಉದುರಿ ಬೀಳುವ ಸದ್ದು ಕೇಳಿದರೆ ಜೀವ ಭಯ ಕಾಡುತ್ತಿದೆ. ರಾತ್ರಿ ಇಡೀ ನಿದ್ದೆ ಮಾಡಲಾಗುತ್ತಿಲ್ಲ. ಒಂದು ವೇಳೆ ಟ್ಯಾಂಕ್ ಏನಾದರೂ ಬಿದ್ದು ಅನಾಹುತ ಸಂಭವಿಸಿದಲ್ಲಿ ಗ್ರಾಮ ಪಂಚಾಯಿತಿಯವರೇ ನೇರ ಹೊಣೆ ಎನ್ನುತ್ತಾರೆ. ನೀರಿನ ಟ್ಯಾಂಕಿ ಕಟ್ಟಿ ಆಗಲೇ 25 ವರ್ಷದ ಮೇಲಾಗದೆ, ಅದ್ರ ಪಕ್ಕದಲ್ಲಿ ನಾವು ಕಟ್ಟಿ 20 ವರ್ಷ ಆಗದೆ, ಕೂಲಿನೋ ನಾಲಿನೋ ಮಾಡಿಕೊಂಡು ಜೀವನ ಮಾಡಿ ಒಂದಿಷ್ಟು ಮನೆ ಕಟ್ಕೊಂಡಿದ್ದೀವಿ. ಅದು ಇವತ್ತೋ ನಾಳೆಯೋ ಬಿದ್ದೋಯ್ತದೆ. ನೀರಿನ ಟ್ಯಾಂಕಿ ಎಲ್ಲ ಬೇರೆ ಬಿಟ್ಟದೆ. ಪಕ್ಕದಲ್ಲಿ ನಾವಿದ್ದೀವಿ, ಯಾವ ಬೀಳ್ತಂದ್ರೆ ರಾತ್ರಿ ಹೊತ್ತು ನಮಗೆ ನಿದ್ದೆ ಇಲ್ಲ. ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ, ಆ ಕೊಟ್ಟಾಲೇ 3 ತಿಂಗಳಾಯ್ತು, ಅದಕ್ಕೂ ಜವಾಬ್ದಾರಿ ಇಲ್ಲ. ಈ ನಮಗೆ ಬೆಳಗಾನ ನಿದ್ದೆ ಮಾಡೋಕ್ಕಿಲ್ಲ. ಅಲೋ, ಏನೋರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲ ಬಂದಿದ್ರು. ಮತ್ತೊಂದು ಮನೆಯ ಮಾಲೀಕ ಲಕ್ಷ್ಮಮ್ಮ ಮಾತನಾಡಿ, ಪಂಚಾಯತಿಯವರಿಗೆ 1-10 ಬಾರಿ ಹೇಳಿದ್ದೇವೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ, ಏನನ್ನೂ ಹೇಳುವುದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೊಣೆ ಯಾರು, ಏನು ಮಾಡ್ತಾರೋ ಗೊತ್ತಿಲ್ಲ. ಕೂಡಲೇ ಶಿಥಿಲವಾದ ಟ್ಯಾಂಕ್ ತೆರವುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆ ನೀರು ಟ್ಯಾಂಕಿ ಜಾಸ್ತಿ ಇದಾಗ್ಬಿಡ್ತು, ನಮಗೆ ಟ್ಯಾಂಕಿ ಡೇಂಜರ್ ಆಗದೆ ಬಿದ್ದೋಯ್ತದೆ. ಅದಕ್ಕೆ ಬಿದ್ದೋಗಕ್ಕೆ ನಮಗೆ ಒಂದು ಆಶ್ರಯ ಮಾಡಿಕೊಡಿ. ಆ ಕಡೆಗೆ ಬಿದ್ದರೆ ನಾವು ಕೂಲಿ ಮಾಡ್ಕೊಂಡು ನಾಲಿ ಮಾಡ್ಕೊಂಡು ಇದ್ದೀವಿ. ಯಾವಾಗ ಬೀಳ್ತದೋ ಯಾವಾಗ ಬೀಳೋ ಇದು ಮಾಡ್ತದೋ ಅದೊಂದು ನೀವು ಇದು ಮಾಡಿಕೊಂಡು ಅಲ್ಲಿ ಎಲ್ಲರೂ ಬಂದಿದ್ರು, ಅವ್ರಿಗೆಲ್ಲರಿಗೂ ಮಾತಾಡಿದ್ದೀವಿ. ಅವರೆಲ್ಲರೂ ಏನು ಹಬ್ಬ ಶುಭ ಅಂದಿಲ್ಲ. ಟ್ಯಾಂಕ್ ಅನಾಹುತ ಸೃಷ್ಟಿ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತು ಟ್ಯಾಂಕ್ ಅನ್ನು ತೆರವುಗೊಳಿಸುವ ಕಾರ್ಯ ಮಾಡಲಿ. ತಿಪಟೂರು ತಾಲೂಕು ಬಿದಿರೆಗುಡಿಯ ಬಿದಿರಮ್ಮ ದೇವಿಯ ಸಿಡಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಸುಮಾರು 40 ಹೆಚ್ಚು ಹಳ್ಳಿಗಳಿಗೆ ಗ್ರಾಮದೇವತೆಯಾಗಿರುವ ಬಿದಿರೆಗುಡಿಯ ಬಿದಿರಮ್ಮನವರ ಸಿಡಿ ಉತ್ಸವ ಕಾರ್ಯಕ್ರಮ ಬಹಳ ಸಡಗರದಿಂದ ವೈಭವಯುತವಾಗಿ ನಡೆಯಿತು. ಮೂಲದೇವತೆ ಬಿದಿರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಮತ್ತಿಹಳ್ಳಿ ಗೌಡನಕಟ್ಟೆ ಮಡೇನೂರು ಗ್ರಾಮಗಳ ಉತ್ಸವ ಮೂರ್ತಿ ಬಿದಿರಮ್ಮನವರ ಸಾನ್ನಿಧ್ಯದಲ್ಲಿ ಧರ್ಮದರ್ಶಿಗಳಾದ ಗಿಂಡಿಗೌಡರ ನೇತೃತ್ವದಲ್ಲಿ ನಾಡ ಗ್ರಾಮಗಳಾದ ಕರಿಕೆರೆ ಹಾಗೂ ಚಿಕ್ಕಬಿದರೆ ಗ್ರಾಮದ ಭಕ್ತಾದಿಗಳಿಂದ ಸಿಡಿ ಕಂಬಕ್ಕೆ ಮಾವು ಬೇವು ಬಾಳೆಕಂದು ವಿವಿಧ ರೀತಿಯ ಫಲಪುಷ್ಪ ಬಾಳೆಹಣ್ಣು ಆಟಿಕೆ ಸಾಮಾನು ಹೊಂಬಾಳೆಯಿಂದ ಅಲಂಕರಿಸಿದ ಸುಮಾರು 50 ಎತ್ತರವಿರುವ ಸಿಡಿ ಕಂಬಕ್ಕೆ ದೇವರ ಮಕ್ಕಳನ್ನ ಕಟ್ಟಿ ಸಿಡಿ ಉತ್ಸವ ನೆರವೇರಿಸಲಾಯಿತು. ಶ್ರೀಲಂಕಾದಲ್ಲಿ ಸಾವನ್ನಪ್ಪಿದ ಮುಖಂಡರ ಮನೆಗೆ ಸಂಸದ ವೀರಪ್ಪ ಮೊಯ್ಲಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಶ್ರೀಲಂಕಾ ಹೋಟೆಲ್ನಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಕ್ಕೆ ನೆಲಮಂಗಲ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ
ಶ್ರೀಲಂಕಾ ಪ್ರವಾಸಕ್ಕೆಂದು ತೆರಳಿದ್ದ 8 ಜನರಲ್ಲಿ ಕೆಲವರು ಸಾವನ್ನಪ್ಪಿದ್ದು ಇನ್ನು ಕೆಲವರು ಸಂಪರ್ಕಕ್ಕೆ ಸಿಗದಂತಾಗಿದ್ದಾರೆ. ಏಪ್ರಿಲ್ 18ರಂದು ನಡೆದ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಪರ ಪ್ರಚಾರ ನಡೆಸಿ 2 ದಿನಗಳ ಹಿಂದೆಯಷ್ಟೇ ಶ್ರೀಲಂಕಾ ಪ್ರವಾಸಕ್ಕೆಂದು ತೆರಳಿದ್ದ ನೆಲಮಂಗಲ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಟ್ಟು 8 ಜನ ಜೆಡಿಎಸ್ ಮುಖಂಡರು ಶ್ರೀಲಂಕಾದ ಶಾಂಗ್ರಿಲಾ ಹೋಟೆಲ್ ರೂಮ್ ನಂಬರ್ 618-619 ತಂಗಿದ್ದರು. ಇವರಲ್ಲಿ ಕೆಲವರು ಮೃತಪಟ್ಟಿದ್ದು ಇನ್ನೂ ಕೆಲವರು ಸಂಪರ್ಕಕ್ಕೆ ಸಿಗದಂತಾಗಿದ್ದು ಕುಟುಂಬಸ್ಥರ ಆಕ್ರೋಶ ಬೋಗಿಯು ಮುಟ್ಟಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ತಂಗಿದ್ದ 8 ಜನರಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿ ಮಾರೇಗೌಡ, ಹಾರೋಕ್ಯಾತನಹಳ್ಳಿ ಪುಟ್ಟರಾಜು, ನೆಲಮಂಗಲದ ಗೋವಿನಹಳ್ಳಿ ಶಿವಣ್ಣ, ಕಚ್ನಹಳ್ಳಿಯ ಲಕ್ಷ್ಮೀನಾರಾಯಣ, ಬೆಂಗಳೂರು 8ನೇ ಮೈರಿಯ ಮಾತೃಶ್ರೀ ಡೆವಲಪರ್ಸ್ ಮಾಲೀಕ ಹನುಮಂತರಾಯಪ್ಪ ಹಾಗೂ ಸಾಹುಕಾರ ರಂಗಪ್ಪ ಸೇರಿದಂತೆ ತುಮಕೂರಿನ ಉದ್ಯಮಿ ರಮೇಶ್ ಈ 8 ಜನ ಪ್ರವಾಸಕ್ಕೆಂದು ಕಳೆದ 20ನೇ ತಾರೀಕು ರಾತ್ರಿ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ 8 ಗಂಟೆಗೆ ಶ್ರೀಲಂಕಾ ತಲುಪಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆಯುವ ವೇಳೆ ಬಾಂಬ್ ದಾಳಿಯಾಗಿದೆ. ಇದರಲ್ಲಿ ಕೆಲವರು ಮೃತಪಟ್ಟಿದ್ದು ಕೆಲವರ ಮಾಹಿತಿ ಇನ್ನೂ ಸಿಗದಂತಾಗಿದೆ. ಇತ್ತ ಸ್ವಗ್ರಾಮಗಳಲ್ಲಿ ವಿಷಯ ತಿಳಿದಿದ್ದಂತೆ ಕುಟುಂಬಸ್ಥರ ಆಕ್ರೋಶ ಮುಗಿದು ಮುಟ್ಟಿದ್ದು ಕ್ಷೇತ್ರದ ಶಾಸಕರು ಹಾಗೂ ಮುಖಂಡರು ಮನೆಗಳಿಗೆ ತೆರಳಿ ಸಾಂತ್ವನ ಹೇಳುತ್ತಿದ್ದು ಈಗಾಗಲೇ ಮೃತದೇಹಗಳನ್ನು ತರಲು ಸಂಬಂಧಿಕರು ಶ್ರೀಲಂಕಾಗೆ ತೆರಳಿದ್ದಾರೆ. ಸದ್ಯ ಮಾಹಿತಿಯ ಮೇರೆಗೆ ಒಟ್ಟು 5 ಜನ ದುರ್ಮರಣ ಹೊಂದಿದ್ದು ಪುಟ್ಟರಾಜು ಹಾಗೂ ಮಾರೇಗೌಡರ ಬಗ್ಗೆ ಮಾಹಿತಿ ದೊರೆತಿಲ್ಲವೆಂದು ಅವರ ಕುಟುಂಬಸ್ಥರಿಗೆ ಭಾರತೀಯ ರಾಯಭಾರಿ ಕಚೇರಿಯಿಂದ ಮಾಹಿತಿ ಬಂದಿದೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಂಸದ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ಉಗ್ರಗಾಮಿಗಳ ಈ ದುಷ್ಕೃತ್ಯ ಅಮಾನುಷವಾದುದು ಹಾಗೂ ಖಂಡನೀಯವಾದುದು. ನಾವು ಈಗಾಗಲೇ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನ ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡಿದ್ದೇವೆ. ಇವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ ಮುಖಂಡರು. ರಾಜಕೀಯ ರಂಗದಲ್ಲಿ ತುಂಬಲಾರದ ನಷ್ಟ. ಅವರ ಕುಟುಂಬಗಳಿಗೆ ಧೈರ್ಯ ತುಂಬುವ ಶಕ್ತಿ ಆ ಭಗವಂತ ಕರುಣಿಸಲಿ. ಮೃತದೇಹಗಳನ್ನ ಆದಷ್ಟು ಬೇಗ ತರಲು ಸಿದ್ಧತೆ ನಡೆಸುತ್ತಿದ್ದೇವೆ ಎಂದರು. ಉಗ್ರಗಾಮಿಗಳು ಅತ್ಯಂತ ಅಮಾನುಷವಾಗಿ ಅಮಾಯಕರನ್ನು ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ. ಅದು ಖಂಡನೀಯ ಮತ್ತು ಅಮಾನುಷವಾದಂಥ ಕೆಲಸ ಮಾತ್ರ ಅಲ್ಲದೆ ಇಂಥ ಒಂದು ಇದರಿಂದ ಯಾವುದೇ ಯಾರಿಗೂ ಕೀರ್ತಿ ಬರುವುದಿಲ್ಲ. ಇದಕ್ಕೆ ಉಗ್ರವಾದಂಥ ಕ್ರಮ ಶ್ರೀಲಂಕನ್ ಸರ್ಕಾರ ತಗೊಳ್ಬೇಕು ಅಂತೇಳಿ ಆಗ್ರಹಪಡಿಸುವ ಜೊತೆಯಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚರದಿಂದ ಕೆಲಸ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಇದನ್ನು ಅದು ಕೂಡ 10 ವರ್ಷದ ಅನಂತರ ಕೊಲಂಬೋದಲ್ಲಿ ಅದು ಕೂಡ ಶ್ರೀಲಂಕಾದಲ್ಲಿ ಇಂಥ ಘಟನೆ ನಡೆದಿದೆ. ಈಗ ಇದರಲ್ಲಿ ಅನೇಕ ಭಾರತೀಯರು ಕೂಡ ಮೃತ ಹೊಂದಿದ್ದಾರೆ. ನಮ್ಮ ಯಲಹಂಕ ಮತ್ತು ನೆಲಮಂಗಲ ಕ್ಷೇತ್ರದ ಸುಮಾರು 7 ಮಂದಿ ಒಂದು ಗುಂಪಿನಲ್ಲಿ ಅವರು ಹೋಗಿದ್ದರು. ಅವ್ರದ್ದು ಕೂಡ ಈಗ ಅದರಲ್ಲಿ ನಾನು ಬೆಳಗಿನಿಂದ ಸತತ ನಿರಂತರವಾಗಿ ವಿದೇಶಾಂಗ ಸಚಿವೆ ಆದಂಥ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರ ಹತ್ರ ಮಾತಾಡಿದ್ದೇನೆ, ಸಂಪರ್ಕ ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು, ಜಾಯಿಂಟ್ ಸೆಕ್ರೆಟರಿ, ಸೆಕ್ರೆಟರಿ, ಡೈರೆಕ್ಟರ್ ಜನರಲ್ ಇಲ್ಲಿಯವರು ಮತ್ತು ಅಲ್ಲಿ ಮಿಷನ್ ಕೊಲಂಬೋ ಮಿಷನ್ನಲ್ಲಿ ಕೂಡ ನಾನು ಸಂಪರ್ಕ ಬೆಳೆಸಿದ್ದೇನೆ. ನಮ್ಮ ಯಲಹಂಕದ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಈಗ ಕೊಲಂಬೋದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಕೂಡ ಸತತ ಬೆಳಿಗ್ಗೆ ಮಾತಾಡಿದೆ, ಈಗಲೂ ಕೂಡ ಮಾತಾಡಿದೆ. ಅದಕ್ಕೆ ಸಹ ಯಾರು ಇಲ್ಲಿ ಸಂಶಯಾಸ್ಪದವಾದಂಥ ರೀತಿಯಲ್ಲಿ ಕೊಲೆ ಇದು ಇವತ್ತು ಮರಣವನ್ನಪ್ಪಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.